ಹಾಸನ ಜಿಲ್ಲೆ ಬೇಲೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜನ್ಮದಿನದ ಅಂಗವಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ಸಂವಿಧಾನ ಪೀಠಕ್ಕೆ ಬೋಧಿಸಲಾಗಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಈ ಸಂವಿಧಾನದ ಇಬ್ಬರಿ ಅಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಇಡೀ ಪರಿಶಿಷ್ಟ ಫಲವಾಗಿ ನಮಗೆ ಕೊಟ್ಟಿದ್ದಾರೆ. ಇಡೀ ಅವರ ಒಂದು ವಿದ್ವತ್ತು ನಾವು ಸಂವಿಧಾನದ ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರ ಸಂವಿಧಾನ. ಬೇಲೂರಿನಲ್ಲಿ ಸಂವಿಧಾನ ಕುರಿತು ವಿಚಾರ ಸಂಕಿರಣ. ವಿಶ್ವ ಪ್ರಸಿದ್ಧ ಬೇಲೂರು ಪಟ್ಟಣದ ಹೃದಯ ಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕಮಗಳೂರು ವಿಭಾಗದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜನ್ಮದಿನಾಚರಣೆ ಹಾಗೂ ಸಂವಿಧಾನ ಕುರಿತು ವಿಚಾರ ಸಂಕಿರಣ ಸಮಾರಂಭದ ಉದ್ಘಾಟನೆಯನ್ನು ಚಾಮರಾಜನಗರ ನಳಂದ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳು ಆದ ಪೂಜ್ಯ ಬೋಧಿದತ್ತ ಬಂತೇಜಿ ಸೇರಿದಂತೆ ವೇದಿಕೆಯಲ್ಲಿನ ಗಣ್ಯಮಾನ್ಯರು ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮತ್ತು ವಕೀಲ ಗಂಗಾಧರ್ ಬಹುಜನ್ ಮಾತನಾಡಿ, ಅಖಂಡ ಭಾರತದಂತಹ ದೊಡ್ಡ ದೇಶಕ್ಕೆ ಅವಿರತ ಓದಿನ ಮುಖೇನ ಸಂವಿಧಾನ ನೀಡಿದ ಮಹಾನ್ ಪುರುಷ ಡಾಕ್ಟರ್ ಅಂಬೇಡ್ಕರ್ ವಿಶ್ವ ಚೇತನೆಯಂತೆ ಖ್ಯಾತಿ ಪಡೆದಿದ್ದಾರೆ. ಅವರು ನೀಡಿದ ಸಂವಿಧಾನ ಅಡಿಯಲ್ಲಿ ಎಲ್ಲ ಸೌಲಭ್ಯ ಪಡೆದ ಕೆಲ ಮನುವಾದಿಗಳು ಸಂವಿಧಾನದ ಬಗ್ಗೆ ಅಗೌರವ ತೋರುತ್ತಿರುವುದು ನಿಜಕ್ಕೂ ಶೋಚನೀಯ. ದೇಶಕ್ಕೆ ಸ್ವಾತಂತ್ರ್ಯ ತಲೆಮಾರಿನ ಹತ್ತಿರವಿರುವ ಸಂದರ್ಭದಲ್ಲಿ ದೇಶದಲ್ಲಿ ಇನ್ನೂ ಕೂಡ ಬಡತನ, ನಿರುದ್ಯೋಗ, ಹಸಿವು ಹೆಚ್ಚಾಗಿದೆ. ಇವುಗಳಲ್ಲಿ ಹೋಗಲಾಡಿಸುವ ದೇಶದಲ್ಲಿ ಯಥಾವತ್ತಾಗಿ ಸಂವಿಧಾನ ಜಾರಿಯಾದರೆ ಮಾತ್ರ ದೇಶದ ಸದೃಢತೆ ಕಾರಣವಾಗುತ್ತೆ ಎಂದರು. ಇನ್ನು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿ, ದೇಶದ ಪ್ರಧಾನಿಗಳು ಸಂವಿಧಾನ ಸದೃಢತೆ ಮುಂದಾಗದೆ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಉಪವಾಸವಿದ್ದು ಮುಂದಾಗಿದ್ದಾರೆ ಎಂದರೆ ಯಾವ ಸಮಾಜ ಕಟ್ಟಬಹುದು ಮತ್ತು ಸಂವಿಧಾನ ಯಥಾವತ್ತು ಜಾರಿ ಹೇಗೆ ಆಗುತ್ತೆ ಅಂತ ಆಲೋಚನೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಸೇರಿದ ದೇಗುಲಗಳಲ್ಲಿಯೇ ಇನ್ನೂ ಮಡಿವಂತಿ ಜೀವಂತವಾಗಿದೆ. ಈ ಕಾರಣದಿಂದ ತಾವುಗಳು ಸಂವಿಧಾನ ಆಶಯಗಳು ಈಡೇರಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಂವಿಧಾನ ಸಂಪೂರ್ಣ ಅರಿವನ್ನು ಮೊದಲು ಯುವ ಸಮುದಾಯಕ್ಕೆ ತಿಳಿಸುವ ಕೆಲಸ ನಡೆಸಬೇಕಾಗಿದೆ ಎಂದರು. ಇನ್ನು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥರು ಮತ್ತು ಅಂಬೇಡ್ಕರ್ ವಾದಿಗಳು ಆದ ಡಾಕ್ಟರ್ ಶಿವಕುಮಾರ್ ಮಾತನಾಡಿ, ಜನವರಿ 26ರ ಗಣರಾಜ್ಯೋತ್ಸವ ಎನ್ನುತ್ತಿದ್ದಾರೆ ಹೊರತು ಅದರ ಅರ್ಥವೇ ತಿಳಿದಿಲ್ಲ. ಗಣರಾಜ್ಯ ಪರಿಕಲ್ಪನೆ ಗೊತ್ತಿಲ್ಲದೆ ಆಚರಣೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಗಣರಾಜ್ಯೋತ್ಸವ ಅಂದ್ರೆ ನಮ್ಮ ದೇಶ ಸಂವಿಧಾನ ಮುಖೇನ ಪ್ರಜಾಪ್ರಭುತ್ವವಾದ ದಿನ. ಈ ಕಾರಣದಿಂದ ಇನ್ನು ಮುಂದೆ ಗಣರಾಜ್ಯೋತ್ಸವ ಎಂಬ ದಿನದ ಬದಲು ಎಲ್ಲರೂ ಕೂಡ ಸಂವಿಧಾನ ಜಾರಿಗೆ ಬಂದ ದಿನ ಎನ್ನಬೇಕು ಅಂತ ಕರೆ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಉಮೇಶ್, ರಾಜ್ಯಾಧ್ಯಕ್ಷ ರವೀಂದ್ರ, ಗೌರವ ಅಧ್ಯಕ್ಷ ಡಾಕ್ಟರ್ ಆರ್ ಮೋಹನ್ ರಾಜ್, ಸಂಯೋಜಕ ಹಿರಿಯ ಮಂಗಳೂರು ರಾಮಚಂದ್ರ ಸೇರಿದಂತೆ ಮತ್ತಿತರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ವಿಶ್ವ ದಾರ್ಶನಿಕ ಮಹಾನ್ ಪುರುಷರು ಆದ ಭಗವಾನ್ ಬುದ್ಧ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂದೇಶವನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಇವರಿಗೆ ಗೌರವ ನೀಡಬೇಕಾಗಿದೆ. ಬುದ್ಧರ ವಿಚಾರಧಾರೆಗಳು ಇಂದಿಗೂ ವಿಶ್ವದಲ್ಲಿ ಪ್ರಚಲಿತ ಹೊಂದಿದೆ. ನಮ್ಮ ದೃಢ ಸಂಕಲ್ಪದಿಂದ ಗೆಲುವಿನ ಹಾದಿ ಹಿಡಿಯಬೇಕು ಅಂತ ಚಾಮರಾಜನಗರ ನಳಂದ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಪೂಜ್ಯ ಬೋಧಿದತ್ತ ಭಂತೇಜಿ ತಿಳಿಸಿದ್ದಾರೆ. ನ್ಯೂಸ್ 81 ಕನ್ನಡ, ಬೇಲೂರು. ನಿನ್ನ ಕೂಡ ನಾವು ಸಂವಿಧಾನದ ಬಗ್ಗೆ ಜಾಗೃತಿ ಮಾಡಿದ್ದಲ್ಲೇ ಇದ್ವಿ. ಸುಮಾರು 75 ವರ್ಷ ಒಂದು ತಲೆಮಾರು, ಆ ಒಂದು ತಲೆಮಾರಿನ ವಯಸ್ಸಲ್ಲಿ ಇನ್ನು ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಇನ್ನು ಜಾಗೃತಿ ಮೂಡಿಸಂತದಲ್ಲೇ ನಾವಿದ್ವಿ. ಒಂದು ಕಡೆ ನಾವು ಇದರ ಜಾಗೃತಿ ಮೂಡಿಸಂತ ನಾವಿದ್ರೆ ಸಂವಿಧಾನ ಅನುಷ್ಠಾನ ಮಾಡೋರು ಸಂವಿಧಾನ ಒಪ್ಪಿಕೊಂಡು ಇಂಪ್ಲಿಮೆಂಟ್ ಮಾಡೋರು ಏನ್ ಮಾಡ್ತಾ ಇದ್ದಾರೆ? ರಾಮ ಕೃಷ್ಣ ಹನುಮನ್ ಹೆಸರಲ್ಲಿ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲಿದೆ? ನಾವು
ಇಡೀ ದೇಶ ಎಲ್ಲಿ 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 ಸಾಕ್ತಾ ಇದೆ ಅಲ್ಲಪ್ಪ. ನಾವು ಕೊರೋನ ಬಂದು ಎಷ್ಟು ಲಕ್ಷಾಂತರ ಮಂದಿ ಸತ್ತರು, ಅಂಥವ್ರನ್ನೇ ಉಳಿಸ್ಕೊಳ್ಳೋಕೆ ಡಾಕ್ಟರ್ಗಳ ಕೈ ಆಗಲಿಲ್ಲ. ಬಾಬಾ ಸಾಹೇಬ್ ಹೇಳ್ತಾರೆ, ಭಗವಾನ್ ಗೌತಮ ಬುದ್ಧ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ಮಣ್ಣು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು. ನಮ್ಮ ದೇಶ ಒಬ್ಬ ದೇಶದ ಪ್ರಧಾನಿ ಇಡೀ ವಿಶ್ವ ನೋಡ್ತಾ ಇದೆ ಅಂತ ಹೇಳಿ ಹೇಳು ಅಂತೇಳಿ ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ, ಅದು ಕಣ್ಣು ಉಪವಾಸ. ಇದನ್ನೆಲ್ಲ ಒಬ್ಬ ಪ್ರಧಾನಿ ಸರ್ಕಾರ ಮಾಡಕ್ ಹೊರಟ್ರೆ ನಾವು ಸಂವಿಧಾನ ಜಾರಿಗೆ ಆಗುತ್ತೆ. ಸಂವಿಧಾನದ ಬಗ್ಗೆ ಜಾಗೃತಿ ಇವತ್ತು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಮಾಧವಪ್ಪ ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ಜಾಗವನ್ನು ಅಂದುಕೊಂಡಿದೆ ರಾಜ್ಯಾಂತರ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ಅರ್ಥಗರ್ಭಿತವಾದ ಕಾರ್ಯಕ್ರಮ.